ನಮಸ್ಕಾರ ವೀಕ್ಷಕರಿಗೆ, ಎಲ್ಲ ಆನ್ಲೈನ್ ಮೀಡಿಯಾ ವೀಕ್ಷಕ ಬಂಧುಗಳಿಗೆ ನಿಮ್ಮ ಪ್ರೀತಿಯ ನಾಗರಾಜ್ ಕೋಟೆಯ ನಮಸ್ಕಾರ. ಎಲ್ಲರಿಗೂ ಹೃದಯಪೂರ್ವಕವಾದ ನಮಸ್ಕಾರವನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದರೆ ಆನ್ಲೈನ್ ಮೀಡಿಯಾ ಮೂಲಕ ಇಂದು ನಿಮ್ಮನ್ನು ಭೇಟಿ ಮಾಡ್ತಕ್ಕಂಥ ಒಂದು ಸುಯೋಗ ನನ್ನ ಪಾಲಿಗೆ ಒದಗಿ ಬಂದಿದೆ. ಆತ್ಮೀಯರೇ, ನನ್ನನ್ನು ವೇದಿಕೆಗಳಲ್ಲಿ ನೋಡಿದ್ದೀರಿ, ಕಿರುತೆರೆಯಲ್ಲಿ ನೋಡಿದ್ದೀರಿ, ಹಿರಿತೆರೆಯಲ್ಲಿ ನೋಡಿದ್ದೀರಿ, ಅದನ್ನು ಬಿಟ್ಟು ಹಳೆಯ ಅನೇಕ ಹಾಸ್ಯ ಕಾರ್ಯಕ್ರಮಗಳಲ್ಲಿ ನೋಡಿದ್ದೀರಿ, ರಿಯಾಲಿಟಿ ಶೋಗಳಲ್ಲಿ ನೋಡಿದ್ದೀರಿ, ವೇದಿಕೆ ಕಾರ್ಯಕ್ರಮಗಳಲ್ಲಿ ನೋಡಿದ್ದೀರಿ, ಸಾಕಷ್ಟು ನಕ್ಕು ನಲ್ದಿದ್ದೀರಿ, ಆಶೀರ್ವಾದ ಮಾಡಿದ್ದೀರಿ, ಹಾರೈಸಿದ್ದೀರಿ. ಅದೆಲ್ಲದರ ಫಲ ಈ ನಿಮ್ಮ ನಾಗರಾಜ್ ಕೋಟೆ ನಿರಂತರವಾದ 35 ವರ್ಷಗಳ ಸುದೀರ್ಘ ನನ್ನ ರಂಗಪಯಣ, ಕಿರುತೆರೆ ಪಯಣ, ಸಿನಿ ಪಯಣವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈಗ ಅದರ ಜೊತೆಗೆ ಬಣ್ಣ ಅಭಿನಯ ಶಾಲೆ, ಗಿರಿನಗರದಲ್ಲಿರ್ತಕ್ಕಂಥ ಬಣ್ಣ ಅಭಿನಯ ಶಾಲೆಯ ಉಸ್ತುವಾರಿಯನ್ನು ಸಹ ನೋಡ್ಕೋತಾ ಇದ್ದೀನಿ. ನಮ್ಮ ಸಂಸ್ಥೆಯಿಂದ ಸಾಕಷ್ಟು ಉದಯೋನ್ಮುಖ ಕಲಾವಿದರು ಹೊರಗಡೆ ಬರ್ತಾ ಇದ್ದಾರೆ. ಹಾಸ್ಯ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀನಿ. ಏನೇನೇನೇನೋ ಕಲಾವಿದರು ಅಂದರೆ ಗೊತ್ತಲ್ಲ, ತಮ್ಮ ಜೀವನೋಪಾಯಕ್ಕಾಗಿ ಏನು ಬೇಕು ಅದನ್ನು ಬಹಳ ನಿಷ್ಠೆಯಿಂದ, ಗೌರವದಿಂದ, ಶ್ರದ್ಧೆಯಿಂದ ಎಲ್ಲ ಕಲಾವಿದರು ಮಾಡ್ತಾ ಇದ್ದಾರೆ, ಅದರಲ್ಲಿ ನಾನು ಒಬ್ಬ. ಇದರ ನಡುವೆ ಈ ಕೊರೋನಾದಂಥ ಒಂದು ಭಯಂಕರವಾದಂಥ ಒಂದು ಮಾರಕ ರೋಗ ನಮ್ಮ ಪಾಲಿಗೆ ಸ್ವಲ್ಪ ತೊಂದರೆ ಕೊಡ್ತು ಅಂತ ಅನ್ನಿಸ್ತಾ ಇದೆ. ಎಲ್ಲ ಒಂದು ಕಡೆ ಭಾಳಷ್ಟು ಬುದ್ಧಿ ಕಲಿಸಿರ್ಬೋದು, ಭಾಳಷ್ಟು ಸಾಮಾಜಿಕ ಬದಲಾವಣೆಗಳಾಗಿರ್ಬೋದು, ಜೊತೆಗೆ ಸಾಕಷ್ಟು ಜನಕ್ಕೆ ಇದು ಭಾಳ ತೊಂದರೆ ಕೂಡ ಆಗಿದೆ, ಅದರಲ್ಲಿ ಕಲಾ ಪ್ರಪಂಚ ಕೂಡ. ನಿಮಗೆ ಗೊತ್ತಿದೆ, ಈಗಾಗಲೇ ಹೆಚ್ಚು ಕಮ್ಮಿ 1.5-2 ವರ್ಷ ಆಯಿತು ಕಲೆಗೆ ಸಂಬಂಧಪಟ್ಟಂಥ ಎಲ್ಲ ವಿಭಾಗಗಳು ಸ್ಥಗಿತಗೊಂಡು ಎಲ್ಲ ತಂತ್ರಜ್ಞರು, ಕಲಾವಿದರು, ಸಂಭಾಷಣೆಕಾರರು, ನಿರ್ದೇಶಕರು ಭಾಳ ಸಂಕಷ್ಟದಲ್ಲಿದ್ದಾರೆ. ಅದೃಷ್ಟವಶಾತ್ ಈಗ ಅದರಲ್ಲಿಂದ ಹೊರ ಬರ್ತಾ ಇದ್ದೀವಿ ಅನ್ನತಕ್ಕಂಥ ಒಂದು ನಂಬಿಕೆ ಇದೆ. ಆ ದೇವರಲ್ಲಿ ಇನ್ನೂ ತುಂಬ ಹೆಚ್ಚು ಆರೋಗ್ಯಕರವಾದ ವಾತಾವರಣ ಬರಲಿ ಅಂತ ದೇವರಲ್ಲಿ ಬೇಡ್ಕೊಳ್ಳೋಣ. ಸ್ನೇಹಿತರೆ, ನಾನು 1980ರ ದಶಕದಲ್ಲಿ ರಂಗಭೂಮಿಗೆ ಪ್ರವೇಶ ಮಾಡಿದೆ. 80ರ ದಶಕದಲ್ಲಿ 83ರಲ್ಲಿ ಸ್ವತಂತ್ರ ನಿರ್ದೇಶಕನಾದೆ, ಮುದುಕನ ಮದುವೆ ಅನ್ನೋ ನಾಟಕದ ಮೂಲಕ. ಚನ್ನರಾಯಪಟ್ಟಣ, ನಮ್ಮೂರು ಹಾಸನ ಹತ್ರ ಚನ್ನರಾಯಪಟ್ಟಣ, ಸ್ವಂತ ಊರು. ಆ ಊರಿನಲ್ಲಿ ನಾನು ಕಲಾವಿದನಾಗಿ ಕಲಾವಿದನಾಗಿ ಪ್ರವೇಶ ಮಾಡಿದೆ. ತದನಂತರ 95ರಲ್ಲಿ ಚಿತ್ರರಂಗ ಪ್ರವೇಶ ಮಾಡಿದೆ. ಸಾಕಿದ ಗಿಣಿ ಅನ್ನೋತಕ್ಕಂಥ ಚಿತ್ರದ ಮೂಲಕ ಚಿತ್ರರಂಗ ಪ್ರವೇಶ ಮಾಡಿದೆ. ಕಿರುತೆರೆಗಿಂತನೂ ಮೊದಲೇ ಹಿರಿತೆರೆ ನಂದು. ಯಾಕೆಂತಂದರೆ ಅವಾಗ ಇಷ್ಟೊಂದು ಚಾನಲ್ಗಳಿರಲಿಲ್ಲ ನಮ್ಮ ಕಾಲದಲ್ಲಿ. ಚಂದನ, ಡಿಡಿ ಚಂದನ ಒಂದು ಬಿಟ್ಟರೆ ಈ ಬೇರೆ ಯಾವ ಖಾಸಗಿ ಚಾನಲ್ಗಳ ಇರಲಿಲ್ಲ ಅವಾಗ. 95ರಲ್ಲಿ ನಾನು ಸಿನಿಮಾ ಮಾಡಿದವಾಗ ಉದಯ ಟಿವಿ ಬಂದಿದ್ದು 97-98. ಅದಾದ ನಂತರ ಉದಯ ಟಿವಿಯ ಸಂಕ್ರಾಂತಿ ಅನ್ನುವ ನಾಗಾಭರಣ ನಿರ್ದೇಶನದ ಒಂದು ಧಾರಾವಾಹಿ, ಬಹಳ ಜನಪ್ರಿಯ ಧಾರಾವಾಹಿ, ಅದರಲ್ಲೊಂದು ಪ್ರಮುಖವಾದಂಥ ಪಾತ್ರ ಮಾಡಿದೆ ನಾನು. ಟೈಲರ್ ಚಿನ್ನೋಜಿ ಅಂಥೇಳಿ ಭಾಳಷ್ಟು ಜನ ಎಲ್ಲ ನೋಡಿದ್ದೀರಿ. ಆ ಪಾತ್ರದ ಮೂಲಕ ನಾನು ಮನೆ ಮಾತಾದೆ ಕಿರುತೆರೆ ಪ್ರಪಂಚದಲ್ಲಿ. ಅದಾದ ನಂತರ ನನ್ನ ಚಿತ್ರಪಯಣ ಸುದೀರ್ಘವಾಗಿ ಸಾಗ್ತಾ ಬಂತು. ಜೊತೆಯಲ್ಲಿ ರಂಗಭೂಮಿ ಕೂಡ ಇತ್ತು. ಎರಡನ್ನೂ ಸಂಭಾಳಿಸ್ಕೊಂಡು, ಸಂಸಾರವನ್ನು ಸಂಭಾಳಿಸ್ಕೊಂಡು, ಜೀವನವನ್ನು ಸಂಭಾಳಿಸ್ಕೊಂಡು, ತಕ್ಕಷ್ಟು ನಮ್ಮ ಸ್ಥಾನಮಾನಗಳನ್ನು ಸಂಭಾಳಿಸ್ಕೊಂಡು ಬರೋದು ತುಂಬ ಕಷ್ಟಕರ ಅನ್ನಿಸಿತು. ಆದರೂ ನಮ್ಮಲ್ಲಿ ಇದ್ದಂಥ ಸ್ವಲ್ಪ, ನಾವು ಬೆಳೆದು ಬಂದಂಥ ನಮ್ಮ ತಂದೆ ತಾಯಿ, ಗುರು ಹಿರಿಯರು, ಮತ್ತು ನಮಗೆ ಪಾಠ ಕಲಿಸಿದಂಥ ಉಪಾಧ್ಯಾಯರುಗಳು ಒಂದು ಸನ್ಮಾರ್ಗದ ರೀತಿಯಲ್ಲಿ ನಮಗೆ ಹೇಳಿದ್ದರಿಂದ ನಾವು ಆಚೆ ಈಚೆ ಬೇರೆ ಯಾವುದು ಮಾರ್ಗವನ್ನು ಹಿಡಿದೆ ನೇರ ಮಾರ್ಗದಲ್ಲಿ, ಸತ್ಯ ಮಾರ್ಗದಲ್ಲಿ, ನಿಷ್ಠೆ ಮಾರ್ಗದಲ್ಲಿ ಬಂದಿದ್ದರಿಂದ ಈ ನಿಮ್ಮ ಪ್ರೀತಿಯ ನಾಗರಾಜ್ ಕೋಟೆ ನಿಮ್ಮ ಮುಂದೆ ಕೂತು ಧೈರ್ಯವಾಗಿ, ಆರೋಗ್ಯಕರವಾಗಿ, ನಗನಗ್ತಾ ಮಾತಾಡೋಕ್ಕೆ ಸಾಧ್ಯವಾಗಿದೆ. ಸ್ನೇಹಿತರೆ, ನನಗದೇ ಅನಿಸೋದು. ಯಾಕೆ ಅಂತಂದರೆ ನಾವು ಹೋಗ್ತಕ್ಕಂಥ ಮಾರ್ಗ ಬಹಳ ತುಂಬ ಮುಖ್ಯವಾಗಿರುತ್ತೆ, ನಾವು ಕಲಿತಕ್ಕಂಥ ಗುರುಗಳು ಬಹಳ ಮುಖ್ಯವಾಗ್ತಾರೆ, ನಾವು ಬೆಳೀತಕ್ಕಂಥ ವಾತಾವರಣ, ಎನ್ವಿರಾನ್ಮೆಂಟ್, ಪರಿಸರ ಬಹಳ ಮುಖ್ಯವಾಗ್ತದೆ. ಯಾಕೆಂದರೆ ಚನ್ನರಾಯಪಟ್ಟಣದಲ್ಲಿ ನಮ್ಮದು ಕೋಟೆ ಬಡಾವಣೆ ಅಂತೇಳಿ, ನಾಗರಾಜ್ ಕೋಟೆ ಅಂತ ಯಾಕೆ ಹೆಸರು ಬಂತು ಅಂತ ನಿಮ್ಮ ಮನಸ್ಸಲ್ಲಿ ಏನಾದ್ರು ಪ್ರಶ್ನೆ ಹೇಳೋದಾದರೆ, ಚನ್ನರಾಯಪಟ್ಟಣದಲ್ಲಿ ಕೋಟೆ ಒಂದು ಏರಿಯಾ, ಪೇಟೆ ಒಂದು ಏರಿಯಾ. ಪೇಟೆ ಅದು ಕೋಟೆಯಿಂದ ಹೊರಗೆ ಉಳಿದಂಥ ಜಾಗ. ಕೋಟೆ ಅಂತಂದರೆ ಒಂದು ಪುಟ್ಟದಾದಂಥ ಕೋಟೆ ಇತ್ತು. ಅಲ್ಲಿ ಅಗ್ರಹಾರ, ಅಲ್ಲಿ ಒಂದಿಷ್ಟು ಬ್ರಾಹ್ಮಣರ ಕುಟುಂಬಗಳು, ಒಂದಿಷ್ಟು ದೇವಾಲಯಗಳು, ಪಾಳೆಗಾರ ಆಳ್ತಿದ್ದಂಥ ಮೈಸೂರು ಒಡೆಯರ ಸಂಸ್ಥಾನದ ಅವರ ಅಧೀನದಲ್ಲಿ ಪಾಳೆಗಾರ ಆಳ್ತಿದ್ದಂಥ ಒಂದು ಕ್ಷೇತ್ರ ಚನ್ನರಾಯಪಟ್ಟಣ. ಚನ್ನಿಗರಾಯ ಅಂತ ಒಬ್ಬ
ಪಾಳೆಗಾರ ಆಳ್ತಿದ್ರಿಂದ ಅದಕ್ಕೆ ಚಂದ್ರಾಯಪಟ್ಟಣ ಅಂತ ಹೆಸರು ಬರ್ತದೆ. ಆ ಕೋಟೆ ವಿಭಾಗದಲ್ಲಿ ನಾವು ಹುಟ್ಟಿ ಬೆಳೆದು ನಮ್ಮ ಕೆರಿಯರು ಸ್ಟಾರ್ಟ್ ಆಗಿದ್ದು ಎಲ್ಲದೂ ಕೋಟೆ ಬಡಾವಣೆಯಲ್ಲಿ. ಆದ್ದರಿಂದ 1982 ಸುರೇಶ್ ಬೇತಂಚರ್ಲ ಅಂತೇಳಿ ನಮ್ಮ ಒಬ್ಬ ರಂಗ ನಿರ್ದೇಶಕರು ನಾಗರಾಜ್ ಕೋಟೆ ಅಂತ ಹೆಸರಿಟ್ಟರು. ಅದು ನಡ್ಕೊಂಡು ಬಂತು. ಆ ಕೋಟೆಯಲ್ಲಿ ದೇವಾಲಯಗಳು ಇರತಕ್ಕಂಥ ಒಂದು ಪ್ರದೇಶ, ಒಂಥರ ಸಾತ್ವಿಕವಾದ ಪ್ರದೇಶ, ಒಂಥರ ಏನಂತಾರೆ ಧಾರ್ಮಿಕತೆಯೇ ತುಂಬಿರತಕ್ಕಂಥ ಒಂದು ಭೂಮಿ ಅದು ಕೋಟೆ. ಅಲ್ಲಿ ಬೆಳೆದಿದ್ದರಿಂದನೋ ಏನೋ ಎಲ್ಲ ಜನಗಳ ಪ್ರೀತಿ, ಕಲಾ ನಿಮ್ಮಂಥ ಅಭಿಮಾನಿಗಳ ಪ್ರೀತಿ ಎಲ್ಲವನ್ನು ಗಳಿಸ್ಕೊಂಡು ಬೆಳೆಯೋಕ್ಕೊಂದು ಸಾಧ್ಯ ಆಯಿತು. ನಾನು ಕಲಾವಿದನಾಗಿದ್ದು ಕೂಡ ಅದೇ ಕೋಟೆ ಪ್ರದೇಶದಲ್ಲೇ. ಹಾಗಾಗಿ ನಾಗರಾಜ್ ಕೋಟೆ ನನಗೆ ಹೆಸರು ನಿರಂತರವಾಗಿ ಬಂತು. ಜೊತೆ ಜೊತೆಗೆ ನಾನು ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ತಾಳ್ಮೆ ನಮಗೆ ಈ ರಂಗದಲ್ಲಿ ಬೆಳೆಯೋದಕ್ಕೆ ಸಾಧ್ಯವಾಗಿದ್ದಂತಂದರೆ ಸಾಹಿತ್ಯ. ನಾನು ಬಾಲ್ಯದಿಂದನೇ ನಾನು ಅನಿಸಿದ್ದೆಲ್ಲ ಬರಿತಾ ಇದ್ದೆ. ಸಣ್ಣ ಸಣ್ಣ ಗೀತೆಗಳು, ಸಣ್ಣ ಸಣ್ಣ ಕವನಗಳು, ನಾಟಕಗಳು ಹೀಗೆ ಬರಿತಿದ್ದೆ. ಸಾಹಿತ್ಯ ಮತ್ತು ನಟನೆ ನನ್ನ ಜೊತೆನೆ ಎರಡು ಒಡನಾಟದಲ್ಲಿ ಬಂದಿದ್ದರಿಂದ ಸ್ವಲ್ಪ ಎಲ್ಲೋ ಸಾಹಿತಿಗಳಿಗೆ ನಾವು ಸ್ವಲ್ಪ ಓದ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಭಯಭಕ್ತಿ ಜಾಸ್ತಿ ಇರೋದರಿಂದ ನಮ್ಮಲ್ಲಿ ನಾವು ಆಗಲೇ ಹೇಳಿದಾಗೆ ನಾವು ದಾರಿ ತಪ್ಪಿ ನಡೆಯೋದಿಲ್ಲ ಅಂತ ಭಾವನೆ ಸಾಹಿತಿಗಳೆಲ್ಲರೂ ಕೂಡ. ಹಾಗೆ ಸಾಹಿತ್ಯ ಮತ್ತು ನಟನೆಯ ಜೊತೆಗೆ ನಂದು ನಾಗಾ ಪ್ರಿಂಟರ್ಸ್ ಅನ್ನೋ ಒಂದು ಉದ್ಯಮ ಚನ್ನರಾಯಪಟ್ಟಣದಲ್ಲಿ. ನಾನು 80 79 80 88 ಬೇರೆ ಮುದ್ರಣಾಲಯದಲ್ಲಿ ಕೆಲಸ ಮಾಡ್ತೀನಿ. ಅದಾದ ನಂತರ 88 ನಾನೇ ಸ್ವಂತ ಪ್ರೆಸ್ ಇಡ್ತೀನಿ, ನಾಗಾ ಪ್ರಿಂಟರ್ಸ್ ಅಂತೇಳಿ. ಆ ಪ್ರೆಸ್ಸನ್ನು ನಡೆಸಬೇಕು. ನನಗೆ 87 ಮದುವೆ ಆಗತ್ತೆ. 89 95 ನನಗೆ 2 22 ವರ್ಷಕ್ಕೆ ಮದುವೆ ಆಗುತ್ತೆ, 2. ಅವನ್ನ ಸಂಭಾಳಿಸೋದು ನಾವು ಚಿತ್ರರಂಗದಲ್ಲಿ ಎಲ್ಲೋ ಕೆಲಸ ಮಾಡಿಕೊಂಡು ನಾಟಕ ಮಾಡಿಕೊಂಡು ಸಂಸಾರ ಸಾಕ್ತೀನಿ ಅನ್ನೋದು ಕಷ್ಟ, ಅಸಾಧ್ಯದ ಮಾತದು. ಜೊತೆಗೆ ಒಂದು ಉದ್ಯಮ ಇರಲೇಬೇಕು ಯಾವುದೇ ಕಲಾವಿದರಾಗಲಿ. ಬಹಳಷ್ಟು ಜನ ಕಲಾವಿದರು ನಾನು ಹೇಳೋದೇನೆಂದರೆ ಕಲೆ ಅನ್ನೋದು ನಾವು ತೊಗೊಂಡ್ಬಿಟ್ಟ ತಕ್ಷಣ ಅದ್ರಲ್ಲಿ ಊಟ ಮಾಡಿಬಿಡ್ತೀವಿ, ಅದ್ರಲ್ಲಿ ನಾವು ಜೀವನ ನಡೆಸಿಬಿಡ್ತೀವಿ ಅಂತ. ಕಲೆ ಅನ್ನೋದು ಯೂನಿವರ್ಸಿಟಿ ಅಷ್ಟೇ, ಅದು ಕಲಿಯೋದಕ್ಕೆ, ಬದುಕಿನಲ್ಲಿ ಹೇಗಿರಬೇಕು ಅಂತ ಕಲಿಯೋದಕ್ಕೆ ಅಷ್ಟೇ ಬಿಟ್ಟರೆ ಹೊಟ್ಟೆಪಾಡ್ಗಲ್ಲ. ನೀವು ಹೊಟ್ಟೆಪಾಡ್ಗೆ ಅಂತ ಸಹ ಉದ್ಯಮ ಒಂದು ಬೇರೆ ಅಂದರೂ ಮಾಡ್ಕೊಳ್ಳೇಬೇಕು ಎಲ್ಲ ಕಲಾವಿದರು ಕೂಡ. ಇಲ್ಲ ಇಲ್ಲ ನಾನು ಸೀರಿಯಲಲ್ಲೇ ಜೀವನ ಮಾಡ್ತೀನಿ, ಸೀರಿಯಲ್ಲೇ ಕಾರ್ ತಗೋತೀನಿ, ಹ್ಞೂ ಆಗೋಲ್ಲ ಅವೆಲ್ಲ. ಬೇರೆ ಉದ್ಯಮ ಜೊತೆಗೆ ಕಲೆ ಇರಬೇಕು. ಆ ನಿಟ್ಟಿನಲ್ಲಿ ನಂದು ನಾಗಾ ಪ್ರಿಂಟರ್ಸ್. ನಾನು ಪ್ರೆಸ್ ನಡೆಸ್ತಾ ಇದ್ದೆ ಅವಾಗವಾಗ. ಯಾವಾಗ ನಿರ್ದೇಶಕಗಳಿಂದ ಬೆಂಗಳೂರಿಂದ ಕರೆ ಬಂತು ಇಲ್ಲಿ ಬರೋದು, ಆ್ಯಕ್ಟ್ ಮಾಡೋದು, ಇಲ್ಲ ಅಲ್ಲಿ ಇಲ್ಲಿ ಸ್ನೇಹಿತರು ಅವ್ರಿವ್ರ ಮೇಲೆ ಉಳ್ಕೊಳ್ಳೋದು, ಮತ್ತೆ ವಾಪಸ್ ಊರಿಗೆ ಹೊಂಟೋಗ್ಬಿಡೋದು, ಈ ರೀತಿಯೇ ಬದುಕು ನಾನು ಸಾಗಿಸ್ತಾ ಬಂದೆ 2000 ಇಸ್ವಿವರೆಗೂ. ಪ್ರಿಂಟಿಂಗ್ ಪ್ರೆಸ್ ನಮ್ದು ಅಂದರೆ ಮಳೆ ಜೋಡಿಸೋದು, ಹಳೆ ಕಾಲದ್ದು. 2000 2001 ಇಸ್ವಿಗೆ ಈ ಆಫ್ಸೆಟ್ಟು ಮತ್ತು ಪ್ರಿಂಟಿಂಗು ಕಂಪ್ಯೂಟರು ಅದೇನೋ ಬರ್ತದೆ ಕತೆ. ಅದು ಬಂದವಾಗ ನನಗದು ಹೊಸ ಯಂತ್ರಗಳನ್ನು ಮತ್ತೆ ಅಲ್ಲಿಗೆ ಅಳವಡಿಸ್ಕೊಳ್ಳಿಕ್ಕೆ ಮತ್ತು ನಾನು ಇನ್ವೆಸ್ಟ್ ಮಾಡಲಿಕ್ಕೆ ನಂತ ಹಣ ಇಲ್ಲ. 10 ಸ್ವಂತ ಪರಿಸರದಲ್ಲಿ ಊಟ ಮಾಡಿದ್ವಿ ಅಷ್ಟೇ, ಏನೂ ಹಣ ಉಳಿಸೋಕ್ಕಾಗಲಿಲ್ಲ. ಯಾಕೆಂದರೆ ದೊಡ್ಡ ಕುಟುಂಬ, ತಾಯಿ ತಂದೆ 83 ತೀರೋಗ್ತಾರೆ, ತಾಯಿ ತಂಗಿ ಇಬ್ಬರು ತಮ್ಮಂದರು, ನನಗೆ ನನ್ನ ಕುಟುಂಬ ಮತ್ತು 2 ಇಷ್ಟು ಸಂಭಾಳಿಸ್ತಿದ್ದು ನಾನು ಒಬ್ಬನ ದುಡಿಮೆಯಿಂದ. ಹಾಗಾದವಾಗ ನಾನು 10 ಪ್ರೆಸ್ ನಡೆಸಿದ್ರೂ ಕೂಡ ಏನು ಹಣ ಅಂತ ಮಿಕ್ಕಲಿಲ್ಲ. 10 ಜೀವನ ಮಾಡಿದ್ವಿ ಅಷ್ಟೆ. ಮತ್ತೆ ಹೊಸದಾಗಿ ಶುರುವಾದಂಥ ಈ ಲೇಟೆಸ್ಟ್ ಮೀಡಿಯಾಗೆ ತಂತ್ರಜ್ಞಾನಕ್ಕೆ ನನ್ನ ಹತ್ರ 4-5 ದುಡ್ಡು ಹೇಳ್ತಾರಲ್ಲಿ, ಆವಾಗ ನಾನು ಆ ವೃತ್ತಿಯನ್ನು ಅಲ್ಲಿಗೆ ಮೊಟಕುಗೊಳಿಸಿ ಏನು ನಮ್ಮ ಸಪ್ರೇಟ್ ಚಾನಲ್ನಲ್ಲಿ ಒಂದು ಕಲೆ ಅಂತ ಏನಿತ್ತು ನಮ್ಮ ಜೊತೆ ಅದನ್ನೇ ಅರಸ್ಕೊಂಡು ಹೇಗಾದರೂ ಆಗೋಗಲಿ ಬದುಕಿದ್ರೆ ಕಲೆಲೇ ಬದುಕೋಣ ಅಂಥೇಳಿ 2005 ಕುಟುಂಬ ಸಮೇತ ನಾನು ಬೆಂಗಳೂರಿಗೆ ಬಂದುಬಿಟ್ಟೆ. ಇಲ್ಲಿಂದನೇ ಶುರು ಮಾಡೋಣ ಅಂತೇಳಿ. ಅಷ್ಟೊತ್ತಿಗಾಗಲೇ ಸಂಕ್ರಾಂತಿದು ಒಂಚೂರು ಹೆಸರು ನಂಗೆ ವಿಸಿಟಿಂಗ್ ಕಾರ್ಡ್ ಇತ್ತು ನನ್ನ ಹತ್ರ. ಅದಾದ ನಂತರ 2005 ಬಂದಮೇಲೆ ಬೆಂಗಳೂರಿನಲ್ಲಿ ನಾನೊಬ್ಬ ಕಲಾವಿದ, ರಂಗಭೂಮಿ ಕಲಾವಿದ ಅಂತ ನನಗೆ ಒಂದಿಷ್ಟು ಜನಕ್ಕೆ ಗುರುತಿಸ್ಕೊಳ್ಬೇಕು ಅನ್ನೋ ಕಾರಣದಿಂದ ನಾನೊಂದು ದೊಡ್ಡ ಪ್ರದರ್ಶನವನ್ನು ಬೆಂಗಳೂರಲ್ಲಿ ಆಯೋಜನೆ ಮಾಡ್ಕೊತೀನಿ. ಇಡೀ ನಾಟಕವನ್ನು ಮರದ ಮೇಲೆ ಪ್ರದರ್ಶನ ಮಾಡೋದು. ನೆಲೆ ಅನ್ನೋ ನಾಟಕ ನಾನೇ ಬರೆದಿರ್ತೀನಿ. ಅದು ಇಡೀ ನಾಟಕ ಮರದ ಮೇಲೆ ಫಸ್ಟ್ ಟೈಮ್. ಅದುವರೆಗೂ ಬೀದಿ ನಾಟಕ, ರಂಗನಾಟಕ ಈ ಥರ ನಾಟಕಗಳು ಬಿಟ್ಟರೆ ಇದನ್ನು ಬಿಟ್ಟು ಬೇರೆ ಕಡೆ ನಾಟಕಗಳಾಗಿರೋದಿಲ್ಲ. ಎಂಟೈರ್ ವರ್ಲ್ಡ್ ಬೀದಿ ನಾಟಕಗಳಿತ್ತು, ವೇದಿಕೆ ಮೇಲಿತ್ತು, ಮರದ ಮೇಲೆ ನಾಟಕ, ಇದೇನಿದು ಹೊಸ ಥರ ಅಂಥೇಳಿ ಎಲ್ಲ ಜನ ಆಶ್ಚರ್ಯಪಟ್ಟರು ಆ ಕಾಲಕ್ಕೆ, ಪತ್ರಿಕೆಯವರು ಮೀಡಿಯಾದವರೆಲ್ಲ. ನಾನು ಮಲ್ಲೇಶ್ವರನ ಮಾರ್ಗಸಾ ರೋಡಲ್ಲಿ ರಾಣಿ ಅಮ್ಮಣ್ಣಿ ಕಾಲೇಜ್ ಕಾಂಪೌಂಡ್ ಒಳಗೆ ಇತ್ತಂಥ ಒಂದು ದೊಡ್ಡ ಮರದ ಮೇಲೆ ಆ ನಾಟಕವನ್ನು ಪ್ರದರ್ಶನ ಮಾಡ್ತೀನಿ. ಲಿಮ್ಕಾ ದಾಖಲೆ ಆಗುತ್ತೆ, ಇರತಕ್ಕಂಥ ಎಲ್ಲ ಭಾಷೆಯ ಪತ್ರಿಕೆಗಳಲ್ಲಿ, ಟಿ ವಿಯಲ್ಲಿ ಆ ಸಮೀಕಾಗಲೇ ಖಾಸಗಿ ಚಾನಲ್ಗಳು ಬಂದುಬಿಟ್ಟಿದ್ದವು.
ಪ್ರಚಾರ ನನಗೆ ತುಂಬ ಚೆನ್ನಾಗಿ ಸಿಕ್ತು. ಇದು ಯಾರಪ್ಪ ನಾಗರಾಜ್ ಕೋಟೆ ಹಳ್ಳಿಗಾಡಿಂದ ಬಂದಂಥ ಮನುಷ್ಯ ಮರದ ಮೇಲೆ ನಾಟಕ ಮಾಡ್ದ ಇದು ಮಾಡ್ದ ಅಂದರೆ ಇವನಲ್ಲಿ ಏನೋ ಒಂದು ವಿಶೇಷವಾದ ಕಲೆ ಇರಬೇಕು ಅನ್ನೋದು ಇನ್ನೊಂದು ನನಗೆ ಗುರುತು ಚೀಟಿ ಆ ಒಂದು ಆಧಾರ್ ಕಾರ್ಡು ನನಗೆ ಅವಾಗ 2005 ಸಿಕ್ತು. ಅದನ್ನು ನಾನು ಬಂಡವಾಳ ಮಾಡಿಕೊಂಡು ರಂಗಭೂಮಿಯಲ್ಲಿ ಕೆಲವು ಚಟುವಟಿಕೆಗಳನ್ನು ಇಲ್ಲಿ ತೊಡಗಿಸ್ಕೊಂಡೆ. ಅಷ್ಟೊತ್ತಿಗೆ ಅದೃಷ್ಟವಶಾತ್ ಜಿ ಕನ್ನಡ ಚಾನಲ್ ಬರುತ್ತೆ ಹೊಸದಾಗಿ ಕನ್ನಡಕ್ಕೆ 2005-06. ಅದರಲ್ಲಿ ಒಂದು ಕಾರ್ಯಕ್ರಮ ಕಾಮಿಡಿ ಕಿಲಾಡಿಗಳು ಅಂತ, ನೀವೀಗೇನು ನೋಡ್ತಾ ಇದ್ದೀರಿ ಅದು ಪ್ರಪ್ರಥಮ ಕಾಮಿಡಿ ಕಿಲಾಡಿಗಳು ಬಂದಿದ್ದು 2006. ಅಲ್ಲಿಂದ ನನಗೊಂದು ಅವಕಾಶ ಬರುತ್ತೆ ಜಿ ಕನ್ನಡದಲ್ಲಿ. ಆವಾಗ ಅಲ್ಲಿ ನಾನು ಜಿ ಕನ್ನಡದಲ್ಲಿ ಸಾಕಷ್ಟು ಸ್ಟ್ಯಾಂಡಪ್ ಕಾಮಿಡಿಯನ್ನು ಮಾಡಿ ಸ್ವಲ್ಪ ನಂಗೆ ಅಲ್ಲೊಂಚೂರು ಹೆಸರು ಬರುತ್ತದೆ. 2007 ಮತ್ತೆ ಸುವರ್ಣ ಚಾನಲ್ ಬರುತ್ತೆ, ಅಲ್ಲೊಂದು ಅತ್ತೆ ಸೊಸೆ ಅನ್ನೋ ಸೀರಿಯಲ್ಲು. ETV ಕೂಡ ಒಂದು ಚಾನಲ್ ಹೋಗ್ತಾ ಇರುತ್ತೆ ಅವಾಗ, ಅದರಲ್ಲಿ ಬಾಂಧವ್ಯ ಅತ್ತೆ ಸೊಸೆ ಅನ್ನೋ ಧಾರಾವಾಹಿಗಳು. ಒಟ್ಟಾರೆ 2007 ರಂಗೋಲಿ ಅಂತಕ್ಕಂಥ ಒಂದು ಅದ್ಭುತವಾದ ಧಾರಾವಾಹಿ ಉದಯ TVನಲ್ಲಿ ಬರುತ್ತದೆ. ಅದರಲ್ಲೊಂದು ವಿಶೇಷವಾದ ಪಾತ್ರ, ಒಂದು ಅರ್ಧ ಹೆಣ್ಣಿನ ಪಾತ್ರ, ಬಹಳಷ್ಟು ಹೆಸರು ತಂದುಕೊಟ್ಟಂಥ ಪಾತ್ರ. ನನಗೆ ಸಂಕ್ರಾಂತಿ ಆದಮೇಲೆ ಅಗೇನ್ ತುಂಬ ಹೆಸರು ತಂದುಕೊಟ್ಟಂಥ ಧಾರಾವಾಹಿ ಅಂತಂದರೆ ಅದು ರಂಗೋಲಿ. ಒಂದು ಕಡೆ ರಂಗೋಲಿ, ಮಿಂಚನ ಬಳ್ಳಿ, ಅತ್ತೆ ಸೊಸೆ, ಈ ಕಡೆ ಕಾಮಿಡಿ ಕಿಲಾಡಿ ಎಲ್ಲ ಸೇರಿ ಸ್ನೇಹಿತರೆ 2007 ನಾನು ಬೆಂಗಳೂರು ಶಿಫ್ಟ್ ಆದ ತಕ್ಷಣ ತಿಂಗಳಿಗೆ 28 ಶೂಟಿಂಗ್ ಮಾಡ್ತಿರ್ತೀನಿ. ಇದರ ಮಧ್ಯೆ ಕಾರ್ಯಕ್ರಮಗಳು ಬ್ಯುಸಿನೋ ಬ್ಯುಸಿ. ನಾನೇನು ಈ ಕಲೆಯನ್ನು ನಂಬಿ ಬೆಂಗಳೂರಿಗೆ ಬಂದೆ ಸಾರ್ಥಕ ಅನ್ನಿಸ್ತು. ಕಲೆ ಮನುಷ್ಯನಿಗೆ ಯಾವತ್ತೂ ಊಟಕ್ಕೆ ಮೋಸ ಮಾಡಲ್ಲ, ಅನ್ನಕ್ಕಂತೂ ಮೋಸ ಮಾಡಲ್ಲ. ಅದು ಕಾರ್ ಕೊಡ್ತೀನಿ ನಿನಗೆ, ಬಂಗ್ಲೆ ಕೊಡ್ತೀನಿ ಅಂತ ಹೇಳಲ್ಲ, 30 ಗ್ಯಾರಂಟಿ ಕೊಡ್ತೀನಿ ಮಗನೇ ಅಂತ ಹೇಳುತ್ತೆ ಕಲೆ. ಅದನ್ನು ನಂಬಬೇಕು, ಅದನ್ನು ದೃಢವಾಗಿ ನಂಬಬೇಕು, ಬಲವಾಗಿ ನಂಬಬೇಕು. ಆ ನನ್ನ ಬಲವಾದ ನಂಬಿಕೆ, ದೃಢವಾದ ನಂಬಿಕೆ ನನಗೆ ಕಲೆ ಅನ್ನೇ ಕೊಡೋಕ್ಕೆ ಶುರು ಮಾಡ್ತು. ನನ್ನ ಕುಟುಂಬಕ್ಕೆ ನೆಮ್ಮದಿಯಿಂದ ಊಟ ಮಾಡ್ತಾಯಿದ್ವಿ. 28 ಶೂಟಿಂಗ್ ಮಾಡ್ತಾಯಿದ್ದೆ ಭಾಳಷ್ಟು. ಅಪ್ ಟು 2011-12 ನಾನು ಭಾಳ ಬ್ಯುಸಿ ಆದೆ ಬೆಂಗಳೂರಲ್ಲಿ. ಸಾಕಷ್ಟು ನಮ್ಮ ತಕ್ಕ ಮಟ್ಟಿಗೆ ನಮ್ಮ ಮಟ್ಟಿಗೆ ಸ್ಥಿತಿವಂತನಾದೆ. ಒಂದು ಲೀಸ್ ಮನೇಲಿದ್ದಂಥದ್ದು ಒಂದು ಸ್ವಂತ ಫ್ಲ್ಯಾಟ್ ತಗೊಂಡೆ. ಹಾಗಾಗಿ ಸ್ವಲ್ಪ ಹೆಸರು ಬಂತು. ಎಲ್ಲದೂ ಕೂಡ ಇಷ್ಟು ಒಂದು ಮಾಯಾ ಜೀವನ ಥರ ನಡೆದೋಯ್ತು ನನಗೆ, ನನ್ನ ಜೀವನದಲ್ಲಿ. ಅದು ಅದೃಷ್ಟನೋ ಅಥವಾ ನಿಮ್ಮಂಥವ್ರ ಎಲ್ಲ ಹಾರೈಕೆನೋ, ಅಭಿಮಾನಿಗಳ ಪ್ರೀತಿಪೂರ್ವಕ ಅಂತ ಆಶೀರ್ವಾದದ ಫಲವೋ, ನಾಗರಾಜ್ ಕೋಟೆ ಒಂದು ಸ್ಟ್ಯಾಂಡ್ ಕಂಡೆ ನಾನು ಬೆಂಗಳೂರಿನಲ್ಲಿ 2005. ಆದ ನಂತರ ಸುಮಾರು ಪಿಕ್ಚರ್ಗಳು, ಅಂಬರೀಷ್ ಅವ್ರ ಜೊತೆ ಗೌಡ್ರು ಅಂತ ಸಿನಿಮಾದಲ್ಲಿ ಮಾಡಿದೆ, ಶಿವರಾಜ್ಕುಮಾರ್ ಅವ್ರ ಸಿನಿಮಾ ಮಾಡಿದೆ ಗಂಡನ ಮನೆ ಅಂಥೇಳಿ. ಸಾಕಷ್ಟು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದೆ. ಸಾಕಷ್ಟು ರಂಗೋಲಿ ಧಾರಾವಾಹಿ 2006 ಶುರುವಾಗಿದ್ದು, ನೀವು ನಂಬಲ್ಲ 2012 ರಂಗೋಲಿ ಧಾರಾವಾಹಿ ಮಾಡಿದ್ದೀನಿ. 6.5 ನಿರಂತರವಾಗಿ ಖ್ಯಾತಿಯೊಂದಿಗೆ ಪ್ರಸಾರವಾದಂಥ ಧಾರಾವಾಹಿ ರಂಗೋಲಿ. ರಂಗೋಲಿಯಲ್ಲಿ ಬಂದಂಥ ಸುಮಾರು ಕಲಾವಿದರು ಇವತ್ತು ನೆಲೆ ಕಂಡುಕೊಂಡಿದ್ದಾರೆ. ರಂಗೋಲಿ ಮತ್ತು ಸಂಕ್ರಾಂತಿ ಎರಡೂ ಧಾರಾವಾಹಿಯಲ್ಲಿ ಬಂದಂಥ ಬಹಳಷ್ಟು ಜನ ಇವತ್ತು ನೆಲೆಯನ್ನು ಕಂಡುಕೊಂಡಿದ್ದಾರೆ ನನಗೆ ಗೊತ್ತಿರೋ ಹಾಗೆ. ಆದ ನಂತರ ಹೀಗೆ ಮಾಡ್ತಾ ಬಂದಾಗ ಒಂದಿಷ್ಟು ದಿನಗಳು ವರ್ಷಗಳು ಕಳೆದ ನಂತರ ನನಗೆ ಇಲ್ಲಿ ಮತ್ತೆ ಏಕತಾನತೆ ಕಾಡೋಕ್ಕೆ ಶುರುವಾಯಿತು. ಓಕೆ, ನಾವು ಇವಾಗ ಹೆಸರಾದ್ವಿ, ರಂಗೋಲಿ ಮಾಡಿದೆ, ಇದು ಮಾಡಿದೆ. ರಂಗೋಲಿ ನಂತರ ನನಗೆ ಅವಕಾಶಗಳು ಕಡಿಮೆ ಆಗೋಯಿತು. ಯಾಕೆಂದರೆ ನಾಗರಾಜ್ ಕೋಟೆ ಎಲ್ಲ ನೋಡಿರೋ ಫೇಸು, ಬೇರೆಯವ್ರನ್ನ ಕೊಡೋಣ, ಹೊಸಬ್ರನ್ನ ಕೊಡೋಣ, ಅವ್ರನ್ನ ತುಂಬ ಜನ ನೋಡಿಬಿಟ್ಟಿದ್ದಾರೆ, ಬೇರೆ ಯಾರು ನೋಡಿ ಹೊಸಬ್ರು. ಈ ಒಂದು ಅಲೆ ಶುರುವಾಯಿತು ನಮ್ಮ ಕನ್ನಡ ಚಿತ್ರರಂಗ ಮತ್ತು ಕಿರುತೆರೆಯಲ್ಲಿ. 2010 ನಂತರ ಹೊಸ ಮುಖಗಳ ಪ್ರವೇಶ ತುಂಬ ಆಯಿತು. ಆ ಹೊಸ ಮುಖಗಳು ಪ್ರವೇಶ ತುಂಬ ಆದಾಗ ನಮ್ಮಂಥ ತುಂಬ ಸೀನಿಯರ್ಸ್ ಕಲಾವಿದರಿಗೆ ಅವಕಾಶಗಳು ಆಟೋಮೆಟಿಕ್ಕಾಗಿ ಕಡಿಮೆ ಆಯಿತು. ತಪ್ಪು ಅಲ್ಲ, ಯಾಕೆಂದರೆ ಹೊಸ ನೀರು ಬಂದ ಕೂಡಲೇ ಹಳೆ ನೀರು ಕೊಚ್ಕೊಂಡು ಹೋಗಲೇಬೇಕು. ಇದು ಪ್ರಕೃತಿ ನಿಯಮ. ಇದು ನಾವು ಹ್ಯಾಕ್ ಹೀಗೆ ಮಾಡಿಬಿಟ್ರಿ, ನಮ್ಮ ನ್ಯಾಕ್ತಿ ತೊಗೊಳ್ಳಿಲ್ಲ, ನಾವು ಅಷ್ಟೊಂದು ಸೀನಿಯರ್ ಅಂತ ನಾವು ಕೇಳೋ ಹಾಗೆ ಇಲ್ಲ. ಅದು ಕಾಲದ ಮಹಿಮೆ, ಬದಲಾವಣೆ ಜಗದ ನಿಯಮ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಾಗೆ ಏನೇನು ಜಗತ್ತಿನಲ್ಲಿ ಬದಲಾವಣೆ ಆಗ್ತದೆ, ಏನೇನು ಇದನ್ನು ಅದು ನಾವು ಸ್ವೀಕರಿಸ್ತಾ ಹೋಗಬೇಕು. ಬಿಟ್ಟರೆ ನಾವು ಸುಮ್ಮನೆ ಫ್ರಸ್ಟ್ರೇಷನ್ ಆಗೋದು, ಯಾರ ಮೇಲೋ ಸಿಟ್ಟು ಮಾಡ್ಕೊಳ್ಳೋದು, ಯಾರ ಮೇಲೋ ಕೂಗಾಡ್ಕೊಂಡು ಮಾತಾಡೋದು, ಇಸ್ ವೇಸ್ಟ್. ಬದಲಾವಣೆ ನಾವು ಹೊಂದ್ಕೋಬೇಕು. ಆ ಬದಲಾವಣೆಯಲ್ಲಿ ಏನು ಮಾಡಬೇಕಾಗತ್ತೆ ನಾವು ಹುಡ್ಕೊಂಡು ಹೋಗಬೇಕು. ಆ ನಿಟ್ಟಿನಲ್ಲಿ ನಾನು 2011 ಬಣ್ಣ ಅಭಿನಯ ಶಾಲೆ ಅಂತೇಳಿ ಒಂದು ಸ್ಕೂಲ್ ಸ್ಟಾರ್ಟ್ ಮಾಡ್ತೀನಿ, ಗಿರಿನಗರ ಹೊಸಕರಳ್ಳಿ ಕ್ರಾಸ್ ಬೆಂಗಳೂರಿನಲ್ಲಿ. ಉಪ ಉದ್ಯಮ ಅಂತೇಳಿ ಅಂದರೆ ಏನು, ನಮ್ಗೆ ಬೇರೆ ಕಲೆ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಕಲೆಯನ್ನೇ ಬಳಸ್ಕೊಂಡು ನಮಗೆ ಗೊತ್ತಿರೋ ಜ್ಞಾನ ಬಳಸ್ಕೊಂಡು ಹೆಂಗೆ ಸಂಪಾದನೆ ಮಾಡೋದು, ಯೋಚನೆ ಮಾಡೋದು ಬಿಟ್ಟರೆ ನಮ್ಮ ಹತ್ರ ಲಕ್ಷಗಳು ಕೋಟಿಗಳು ಇಟ್ಕೊಂಡು ಯಾವುದೋ TV ಶೋರೂಮ್ ಓಪನ್ ಮಾಡು, ಬಟ್ಟೆ ಶೋರೂಮ್ ಓಪನ್ ಮಾಡು, ಚಿನ್ನಬೆಳ್ಳಿ ಅಂಗಡಿ ಇಡು, ನೋ ಅವೆಲ್ಲ ಆಗಲ್ಲ ಕತೆ. ನಮ್ಮ ಹತ್ರ ಏನು ಕಲೆ ಇದೆ, ಸರಸ್ವತಿ ಹೇರಳವಾಗಿದೆ, ಸರಸ್ವತಿ ಕೃಪೆ.
ಲಕ್ಷ್ಮೀ ಕೃಪೆ ಅಂತ ಸ್ವಲ್ಪ ತಕ್ಕ ಮಟ್ಟಿಗೆ ಊಟಕ್ಕಾಗುವಷ್ಟು ಇರುತ್ತೆ. ಸೊ ಆವಾಗ ನಾನು ಬಣ್ಣ ಅಭಿನಯ ಶಾಲೆ ಯಾಕೆ ಪ್ರಾರಂಭ ಮಾಡಬಾರ್ದು, ಒಂದಿಷ್ಟು ನಮ್ಮ ಅನುಭವವನ್ನು, ಒಂದಿಷ್ಟು ನಮ್ಮಲ್ಲಿರ್ತಕ್ಕಂಥ ನಮ್ಮ ಜ್ಞಾನವನ್ನು ಒಂದಿಷ್ಟು ಹುಡುಗರುಗಳಿಗೆ, ಉದಯೋನ್ಮುಖ ಕಲಾವಿದರುಗಳಿಗೆ ನಾವು ಧಾರೆ ಎರೆಯೋದ್ರ ಮೂಲಕ ಒಂದಿಷ್ಟು ಕಲಾವಿದರನ್ನ ಯಾಕೆ ತರಬಾರ್ದು ಅನ್ನೋ ಒಂದು ಆಲೋಚನೆಯಲ್ಲಿ ಬಣ್ಣ ಅಭಿನಯ ಶಾಲೆ ಓಪನ್ ಮಾಡಿದೆ 2011. ತುಂಬ ಚೆನ್ನಾಗಿ ಅದು ಕೂಡ ಕ್ಲಿಕ್ ಆಯಿತು. ಇದೆಲ್ಲ ಕ್ಲಿಕ್ ಆಗೋದಕ್ಕೆ ಕಾರಣ ಇವತ್ತು ನಾನು ನೆನಪಿಸ್ಕೊಳ್ಳೋದು, ಇವತ್ತು ನೀವು ಆನ್ಲೈನ್ ಮೀಡಿಯನ್ನು ನೋಡ್ತಾ ಇದ್ದೀರಿ, ಈ ಥರ ಮೀಡಿಯಾಗಳು ನಾನು ಬಹಳ ಕೃತಜ್ಞನಾಗಿರಬೇಕು. ಸಾಮಾನ್ಯವಾಗಿ ಎಲ್ಲ ಹೇಳ್ತಾರೆ ಮೀಡಿಯಾಗಳಲ್ಲಿ ಅವ್ರನ್ನ ತುಂಬ ಚೆನ್ನಾಗಿಟ್ಕೋಬೇಕು, ಅವ್ರನ್ನ ನಾವು ತುಂಬ ಒಲಿಸ್ಕೋಬೇಕು, ಹಂಗಿದ್ರೆ ಮಾತ್ರ ನಮ್ಮ ಪ್ರದರ್ಶನ ಮಾಡ್ತಾರೆ ಹಾಕ್ತಾರೆ ಅಂತ. ನನ್ನ ಪಾಲಿಗೆ ಅದು ಸುಳ್ಳು. ಎಲ್ಲರೂ ಸ್ವತಃ ಆಯಾ ಮೀಡಿಯಾದವರು ನನ್ನ ಮೇಲೆ ಅಭಿಮಾನ ಇಟ್ಟು, ತುಂಬ ಕಷ್ಟಪಟ್ಟು ಬಂದಿರತಕ್ಕಂಥ ಮನುಷ್ಯ, ತುಂಬ ಹಳ್ಳಿಗಾಡಿಂದ ಬಂದಿರತಕ್ಕಂಥ ಮನುಷ್ಯ ಅಂತೇಳಿ ಒಂದು ಪತ್ರಿಕೆಯವರಾಗ್ಬೋದು, TVಯವರಾಗ್ಬೋದು, ಬಹಳಷ್ಟು ಪ್ರಚಾರ ಕೊಟ್ಟರು ನನಗೆ. ನನ್ನ ಹತ್ರ ಒಂದಿಷ್ಟು ಪೇಪರ್ ಕಲೆಕ್ಷನ್ ಇದೆ ನನ್ನ ಹತ್ರ ಇಂಟರ್ವ್ಯೂ ಮಾಡಿರೋದು. ಈಗ ಆನ್ಲೈನ್ ಮೀಡಿಯಾದವರು ಕೂಡ ಅಭಿಮಾನದಿಂದ ಹುಡ್ಕೊಂಡು ಬಂದು ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ಇದೇ ಇಲ್ಲಿವರೆಗೂ ನಮ್ಮನ್ನು ಕಾಪಾಡಿದ್ದು. ಅವೆಲ್ಲದರ ಪ್ರಚಾರದಿಂದ ಬಣ್ಣ ಅಭಿನಯ ಶಾಲೆ ಕ್ಲಿಕ್ ಆಯಿತು. ಬಹಳ ಚೆನ್ನಾಗಿ ಒಂದು ಫಸ್ಟು 5-6 ಜನ ಸ್ಟೂಡೆಂಟ್ ಇದ್ದವರು 18 ಜನ 20 ಜನ ಸ್ಟೂಡೆಂಟ್ವರೆಗೂ ಬಂದರು. ಇವತ್ತು ಕೂಡ ನೀವು ನೋಡ್ತಾ ಇದ್ದೀರಿ ಬಹಳಷ್ಟು ಬಣ್ಣದೇ ತಯಾರಾದವರು. ಬಿಗ್ ಬಾಸ್ನಲ್ಲಿ ಇರ್ತಕ್ಕಂಥ ಮಂಜ ಲ್ಯಾಗ್ ಮಂಜ ಬಣ್ಣ ವಿದ್ಯಾರ್ಥಿ, ಕುಕ್ಕುರಿ ಕಿರಿಕುಶೋ ಇದೆಯಲ್ಲ ಇದರಲ್ಲಿ ಸುವರ್ಣದಲ್ಲಿ, ಅದರಲ್ಲಿರ್ತಕ್ಕಂಥ ವಿಘ್ನ ಭಟ್ ಬಣ್ಣದವಳು, ಸುಮಾರು ಇನ್ನು ಸೀತಾವಲ್ಲಭ ಅನ್ನೋ ಸೀರಿಯಲ್ ಇರ್ತಕ್ಕಂಥ ಒಬ್ಬ ಕಲಾವಿದೆ ಚಂದನ ಅಂಥೇಳಿ, ಕಾಮಿಡಿ ಕಿಲಾಡಿದಿರ್ತಕ್ಕಂಥ ಶಿವಾನಂದ ಸಿಂದಗಿ ಬಣ್ಣದವನು. ಅಂದರೆ ಇವು ನಮ್ಗೆ ಭಾಳ ಖುಷಿ, ನಾವು ತಯಾರು ಮಾಡಿದಂಥ ಹುಡುಗರುಗಳು ಈ ಥರ ಕಲಾರಂಗದಲ್ಲಿ ನಮ್ಮ ಮುಂದೆ ಮಿಂಚ್ತಾ ಇದ್ದಾರಲ್ಲ ಅಂತೇಳಿ ಭಾಳ ಹೆಮ್ಮೆ ಅನ್ನಿಸ್ತು. ಸೊ ಅದು ಕೂಡ ಕ್ಲಿಕ್ ಆಯಿತು. 2011, 12, 13, 14, 15, 17, 18, 19, 20 ಅಪ್ ಟು 20ವರೆಗೂ 29-30 ಬ್ಯಾಚನ್ನು ನಡೆಸ್ಕೊಂಬಂದ್ವಿ. ಅದ್ರ ಮಧ್ಯೆ ನಾನು ಬೇರೆ ಬೇರೆ ನನ್ನ ಸಣ್ಣ ಪುಟ್ಟ ನಟನೆಗಳನ್ನ, ಸ್ಟೇಜ್ ಶೋಗಳನ್ನ, ಸ್ಟ್ಯಾಂಡಪ್ ಕಾಮಿಡಿ ಶೋಗಳನ್ನ ಮಾಡ್ಕೊಂಡು ಬರ್ತಿದ್ದೆ. ಇವೆರಡರ ಬ್ಯಾಲೆನ್ಸ್ ಆಗ್ತಾ ಬಣ್ಣನೂ ಕ್ಲಿಕ್ ಆಯಿತು. 2020 ನಂತರ ಏನು ಘಟನೆ ನಡೀತು ನಿಮಗೆ ಗೊತ್ತೇ ಇದೆ, ಅದನ್ನು ಹೇಳೋ ಹಾಗೆ ಇಲ್ಲ. ಆಟೋಮೆಟಿಕಲಿ ಬಣ್ಣನೂ ಕಡಿಮೆ ಆಯಿತು, ಈ ಕಲೆ ಅನ್ನೋದು ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಸೊ ಆವಾಗ ನನ್ನ ಜೊತೆ ಇನ್ನೊಂದಂಥ ಅಪರೂಪದ ವಿದ್ಯೆ, ಎಲ್ಲರೂ ಆಶ್ಚರ್ಯ ಪಡ್ತಾ ಇದ್ದಾರೆ ಇವಾಗ, ಅದು ನನ್ನ ಹತ್ರ ಇತ್ತು. ಅದು ಆಸ್ಟ್ರಾಲಜಿ ಅಂತೇಳಿ ನನಗೆ 1995-98 ಒಬ್ಬರು ಪರಿಚಯ ಆಗ್ತಾರೆ ಮೈಸೂರಿನ ರಂಗಶೆಟ್ಟರು ಅಂತೇಳಿ. ಅವರು, ಕೋಟೆಯವರೇ ನಿಮ್ಮದು ಲೈಫ್ ಹೆಂಗೆ ಹೋಗುತ್ತೆ ನೋಡೋಣ ರೀ, ಜಾತಕ ಬರೆಯೋಣ, ನಿಮ್ಮ ಡೇಟ್ ಆಫ್ ಬರ್ತ್ ಕೊಡಿ ಅಂತ ಬರೀತಾರೆ. ಒಂದಿಷ್ಟು ಬರ್ಕೊಂಬರ್ತಾರೆ, ಬರ್ಕೊಂಬಂದಿದ್ದು ಎಲ್ಲ ಅವರು ಹೇಳ್ದಂಗೆ ಆಗ್ತಾಯಿರುತ್ತೆ. ನಾನು ಅಲ್ಲಿವರೆಗೂ ನಾನು ಅಷ್ಟರಲ್ಲಿ ನಮ್ಮದೇ ಇದ್ದವನು, 95-98 ಅದಕ್ಕೆ ಅದರ ಬೆನ್ನು ಬೀಳ್ತೀನಿ, ತುಂಬ ಆಸಕ್ತಿ ಆಗುತ್ತೆ. ಅವ್ರ ಹತ್ರನೇ ಕಲಿಕೆಯನ್ನು ಶುರು ಮಾಡ್ತೀನಿ ಮೈಸೂರಿನವರವರು. ಸರ್ ನನಗೆ ಹೇಳ್ಕೊಟ್ಬಿಡಿ ಸರ್, ಜೊತೇಲಿ ಇರಲಿ, ನನಗೆ ಉದ್ಯೋಗ ಆಗುತ್ತೋ ಬಿಡುತ್ತೋ, ಒಂದು ವಿದ್ಯೆ ಕಲಿಯೋಕೇನು, 64 ವಿದ್ಯೆಗಳಿದೆ, ಅದರಲ್ಲೊಂದು 16 ನಾವು ಕಲಿಯೋದು ಬೇಡವ ಅಂಥೇಳಿ ಅವ್ರ ಅದನ್ನು ಕಲಿತಾ ಹೊಡೆದೆ. ಅದು ಕಲಿತು ಕಲಿತು ಅವರು 2010 ಅವರು ಎಕ್ಸ್ಪೈರ್ ಆಗ್ತಾರೆ ನಮ್ಮ ಗುರುಗಳು. ತದನಂತರ ನಾನು ಕೂಡ ಇಲ್ಲಿ ಬಿಜಿ ಇದರಿಂದ ಬಿಡ್ತೀನಿ. ಈಗ ಆಫ್ಟರ್ 2017-18 ನಮ್ಮ ಕಲೆಯಲ್ಲಿ ಕಮ್ಮಿ ಆದಾಗ ಯಾಕೆ ಗುರುಗಳು ಹೇಳ್ಕೊಟ್ಟಿದ್ದಂಥ ವಿದ್ಯೆನ ನಾನು ಮತ್ತೆ ರೀಓಪನ್ ಮಾಡಬಾರ್ದು ಅಂಥೇಳಿ 2018-19 ಮನೋ ಆಸ್ಟ್ರೋ ಅಂತೇಳಿ ಒಂದು ಹೆಸರಿಟ್ಕೊಂಡು ನಾನು ಆ ಉದ್ಯಮನ ಶುರು ಮಾಡಿದೆ. ಈಗ ಪ್ರಸ್ತುತ ಆ ಉದ್ಯಮನ ಕೂಡ ಕಲೆ ಜೊತೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದನ್ನು ಕೂಡ ಭಾಳಷ್ಟು ಜನ ಇಷ್ಟಪಟ್ಟಿದ್ದಾರೆ, ನೋಡ್ತಾ ಇದ್ದೀನಿ ಫೇಸ್ಬುಕ್ಕಲ್ಲೆಲ್ಲ ಅದ್ರ ಬಗ್ಗೆ ಬರ್ತಾ ಇರುತ್ತೆ. ಹಾಗಾಗಿ ನಾನು ಹೇಳಿದೆ ನೋಡಿ, ಕಲಾವಿದನ ಬದುಕು ಹೇಗೋಗುತ್ತೆ, ಎಲ್ಲೋಗುತ್ತೆ, ಒಂಥರ ಹರಿಯ ನೀರು ಹರ್ಕೊಂಡು ಹೋಗ್ತಿರುತ್ತೆ. ಏನೇನು ಸಿಗುತ್ತೋ, ಅದು ಏನೇನು ಸಿಗುತ್ತೋ ಅದನ್ನೆಲ್ಲ ಕೊಚ್ಕೊಂಡು, ಅದನ್ನೆಲ್ಲ ಸೇರಿಸ್ಕೊಂಡು, ಅದನ್ನೆಲ್ಲ ಆವರಿಸ್ಕೊಂಡು ಹೋಗ್ತಾ ಇರ್ತದೆ ನೀರು. ಕಲಾವಿದರ ಜೀವನನೂ ಹಾಗೆ, ಏನು ಸಿಗ್ತೋ ಅದು ಮಾಡ್ತಾ ಹೋಗಬೇಕು. ಒಂದಂತೂ ಸತ್ಯ ಸ್ನೇಹಿತರೆ, ನಿಮ್ಮಲ್ಲಿ ಯಾರು ಕಲಾವಿದರು ಈ ಕಾರ್ಯಕ್ರಮ ನೋಡ್ತಾ ಇದ್ದರೆ, ನಾನು ಉದಯೋನ್ಮುಖ ಕಲಾವಿದರಿಗೆ ಹೊಸ ಕಲಾವಿದರಿಗೆ ಹೇಳೋದಂದರೆ, ನಿಮ್ಮ ಜೀವನದಲ್ಲಿ ಏನಾದ್ರು ಏನು ಮಾಡಬೇಕಾದಂಥ ಸಂದರ್ಭಗಳು ಬಂದರೂ ಕೂಡ ಕೀಳರಿಮೆ ಅನ್ನೋದು ಮನಸ್ಸಲ್ಲಿ ಇಟ್ಕೋಬೇಡ್ರಿ. ನಾನು ಈ ಡೌನ್ ಕೆಲಸ ಮಾಡಬೇಕಾ, ನಾನು ಅವ್ರ ಹತ್ರ ಹೋಗಿ ಭಿಕ್ಷೆ ಬಿಡಬೇಕಾ, ಅವ್ರ ಹತ್ರ ಹೋಗಿ ಬೇಗ ಮಾಡಬೇಕಾ, ಅವ್ರ ಹತ್ರ ಹೋಗಿ ನಾನು ರಿಕ್ವೆಸ್ಟ್ ಮಾಡಬೇಕು, ಈ ಥರ ಭಾವನೆಗಳು ಇಟ್ಕೊಂಡ್ರೆ ಬೆಳೆಯೋಕ್ಕಾಗಲ್ಲ. ಎಲ್ಲ ಥರ ಕಷ್ಟ ನೋಡ್ಕೊಂಬಿಟ್ಟಿದ್ದೀವಿ. 3 ಊಟ ಮಾಡೋಕ್ಕೋಸ್ಕರ ಯಾವ ಲೆವೆಲ್ಗೆ ಇಳಿಯೋಕೆ ಬೇಕಾದ್ರೂ ಕಲಾವಿದ ರೆಡಿ ಇರಬೇಕು. ರಾಂಗ್ ರೂಟ್ ಒಂದು ಬಿಟ್ಟು, ಕೆಟ್ಟ ದಾರಿಯನ್ನು ಒಂದು ಬಿಟ್ಟು, ನ್ಯಾಯವಾದ ದಾರಿಯಲ್ಲಿ ಊಟಕ್ಕೆ ಸಿಗುತ್ತೆ ಅಂದರೆ ಎಂಥ ಕೆಲಸ ಮಾಡಬೇಕು, ಕಸ ಗುಡಿಸೋಕ್ಕೂ ರೆಡಿ ಇರಬೇಕು ಕಲಾವಿದ, ಆಗಷ್ಟೇ ಬದುಕಲಿಕ್ಕೆ ಆಗ್ತದೆ. ಕಲಾವಿದ ಅಂದ ತಕ್ಷಣ ಏನೋ ಒಂದು ಕೋಡ್ ಇದೆ ಅಂತಲ್ಲ, ಆಯಿತು ಒಂದು ಸ್ಟೇಟಸ್ ಇರುತ್ತೆ, ಒಂದು ಸೆಲೆಬ್ರಿಟಿತನ ಇರ್ತದೆ. ಅದು ಎಲ್ಲಿರಬೇಕು, ಶೂಟಿಂಗ್ ಪ್ಲೇಸಲ್ಲಿ ಇರಬೇಕು, ಅಥವಾ ಯಾವುದೋ ಕಾರ್ಯಕ್ರಮ ಸನ್ಮಾನ ಸಮಾರಂಭ ಕರ್ಕೊಂಡು ಕರೆದಾಗ ಒಂಚೂರು ಇರಬೇಕು. ಅದು ಬಿಟ್ಬಿಟ್ಟು ನಾವು ಅಂಗಡಿಗೆ ಹೋದಾಗ, ಮಾರ್ಕೆಟ್ಗೆ ಹೋದಾಗ, ಇನ್ಯಾರ್ದೋ ಮನೆಗೆ ಹೋದಾಗೆಲ್ಲ ನಾವು ಸೆಲೆಬ್ರಿಟಿ ತನನ ಕಿರೀಟದ ಥರ ಹೊತ್ಕೊಂಡು ಹೋದರೆ ವರ್ಕೌಟ್ ಆಗಲ್ಲ. ಅಲ್ಲಿ ಮಾಮೂಲಿ ಕಲಾವಿದರಿದೆ, ಮಾಮೂಲಿ ಜನ, ನಾಗರಾಜ್ ಕೋಟೆನೇ
ಯಾವುದೋ ಫ್ರೆಂಡ್ ಮನೆಗೆ ಹೋದೆ. ನಾಗರಾಜ್ ಕೋಟೆ ಅಷ್ಟೇ, ಅಲ್ಲಿ ಕಲಾವಿದ ಅಲ್ಲ, ಅಲ್ಲಿ ಸೆಲೆಬ್ರಿಟಿ ಅಲ್ಲ. ಅಲ್ಲೂ ಸೆಲೆಬ್ರಿಟಿ ತನ ಇಟ್ಕೊಂಡ್ವಿ ಓದ್ವಿ ಅಂತ ಇಟ್ಕೊಳ್ಳಿ, ಬರೀ ಎಕ್ಸ್ಪೆಕ್ಟೇಷನೇ ಇರುತ್ತೆ ಮೈಂಡಲ್ಲಿ. ನನಗೊಂದು ಚೇರ್ ಹಾಕಲಿಲ್ಲ, ನನಗೆ ಈ ಲೋಟದಲ್ಲಿ ಕಾಫಿ ಕೊಟ್ಟ, ನನಗೊಂದು ಸರಿಯಾಗಿ ಮಾತಾಡಿಸ್ತಿಲ್ಲ, ನನಗೆ ಇದರಲ್ಲ ಕೊಡೋದು, ಒಂದು ಚೇರ್ ಮೇಲೆ ಒಂದು ಓಡೋದಿಲ್ಲ, ಇವೆಲ್ಲ ಯೋಚನೆ ಮಾಡೋಂಗಾಗುತ್ತೆ. ಅದೇ ನಾಗರಾಜ್ ಕೋಟೆ ಹಾಗೆ ಹೋಗ್ಬಿಟ್ರೆ ಚಾಪೆ ಹಾಕಿದ್ರು ಓಕೆ, ನೆಲದಲ್ಲಿ ಕೂತ್ಕೊಂಡ್ರು ಓಕೆ, ಯಾವ ಲೋಟದಲ್ಲಿ ಕಾಫಿ ಕೊಟ್ಟರು ಓಕೆ ಇರುತ್ತೆ ತಾನೇ. ಸಾಮಾನ್ಯ ಮನುಷ್ಯಂತೆ ಬದುಕಬೇಕು. ಕ್ಯಾಮ್ರಾ ಹಿಂದೆ, ವೇದಿಕೆಯ ಹಿಂದೆ. ಕ್ಯಾಮ್ರಾ ಮುಂದೆ ಹೋದಾಗ ಒಂಚೂರು ಗೊತ್ತು ತೋರಿಸ್ಬೇಕು, ನಾನು ಕಲಾವಿದ ಅಂತ ತೋರಿಸ್ಕೊಳ್ಳೇಬೇಕು. ಯಾಕೆಂದರೆ ಕ್ಯಾಮ್ರಾ ಅದನ್ನು ಡಿಮ್ಯಾಂಡ್ ಮಾಡ್ತದೆ, ವೇದಿಕೆ ಅದನ್ನು ಡಿಮ್ಯಾಂಡ್ ಮಾಡುತ್ತೆ. ನೀನು ವೇದಿಕೆ ಮೇಲೆ ರಾಜ ಅಂದ್ರೆ ರಾಜನೇ ಆಗಬೇಕು, ಶ್ರೀಮಂತ ಅಂದ್ರೆ ಶ್ರೀಮಂತನೇ ಆಗಬೇಕು, ಕೂಲಿಕಾರ ಅಂದರೆ ಕೂಲಿಕಾರನೇ ಆಗಬೇಕು. ಆದರೆ ವೇದಿಕೆಯಿಂದ ಇಳಿದ ನಂತರ ಮಾಮೂಲಿ ನಾವೇನು ಮನುಷ್ಯರಿದ್ದೀವಿ, ನಾಗರಾಜ್ ಕೋಟೆ ಇದೀವಿ, ಅದಾಗಬೇಕು. ಎಲ್ಲ ಕಲಾವಿದರು ಅದನ್ನು ಕಿವಿ ಮಾತು ಹೇಳೋದು, ಆವಾಗ ನೀವು ಹೆಚ್ಚು ಬದುಕ್ತೀರಿ. ಭಾಳಷ್ಟು ನಾವು ನೋಡ್ತಾ ಇದ್ದೀವಿ ಈಗ ಟಿ ವಿಗಳಲ್ಲಿ, ಸಣ್ಣ ಸಣ್ಣ ವಿಷಯಕ್ಕೆ ಕಾಂಟ್ರೋವರ್ಸಿಗಳು, ಸಣ್ಣ ಸಣ್ಣ ವಿಷಯಕ್ಕೆ ಬೇಜಾರುಗಳು, ಸಣ್ಣ ಸಣ್ಣ ವಿಷಯಕ್ಕೆ ಜಗಳಗಳು. ಯಾಕ್ರಿ ಅದೆಲ್ಲ? ನಾಟ್ ನೆಸೆಸಿಟಿ. ಏನು ನುಂಗ್ಕೊಂಬಿಡ್ಬೇಕು ನೋವುಗಳನ್ನ. ಏನಾಗ್ತದೆ, ನಾವು ಏನೂ ಹೊರಗೆಡ್ಬೇಕು ಹೋಗಿ ನಮ್ಮ ಹೆಸರು ನಾವೇ ಹಾಳು ಮಾಡ್ಕೊಂಬಿಡ್ತೀವಿ ಒಂದೊಂದ್ಸರಿ. ಇದೇ ಆಗ್ತಾ ಇರೋದು ನಾವು ಈಗ ನೋಡ್ತಾ ಇದ್ದೀನಿ ಮೀಡಿಯಾಗಳಲ್ಲಿ. ಅವಶ್ಯಕತೆಯೇ ಇಲ್ಲ. ಸಣ್ಣ ಸಣ್ಣ ವಿಚಾರ ಇದಕ್ಕೆಲ್ಲ ಕಾರಣ ಈಗೋ. ನಾನು ಭಾಳ ಹೆಸರು ಮಾಡಿದ್ದೀನಿ, ನಾನು ಭಾಳ ದೊಡ್ಡವನಾಗಿದ್ದೀನಿ, ಈ ಈಗೋಗಳೇ ಸಮಸ್ಯೆ. ಇದಕ್ಕೆಲ್ಲ ಅದನ್ನು ತೆಗೆದು ಸೈಡ್ಗೆ ಇಟ್ಬಿಡ್ಬೇಕು, ಮನುಷ್ಯನಾಗಿ ಬಾಳಬೇಕು. ಮನುಷ್ಯ ಕುಲಂ ತಾನೊಂದೇ ಒಲಂ ಅಂತ ಏನು ಹೇಳಿದ್ದಾರೆ ದೊಡ್ಡವರು, ಅದಷ್ಟೇ ಹೇಳಿದರು. ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಅದನ್ನು ಹೇಳಿದ್ರು, ಕರ್ಮಣ್ಯ ವ್ಯಾಧಿಕಾರಸ್ಥೆ ಮಾಪಲೇಶು ಕದಾಚನ, ನಿನ್ನ ಕರ್ಮ ನೀನು ಮಾಡು, ಫಲ ನನಗೆ ಬಿಟ್ಬಿಡು, ಏನು ಸಿಗುತ್ತೆ ಅದನ್ನು ಮಾಡ್ತಾ ಹೋಗು. ನೀನು ಡಿಸೈಡ್ ಮಾಡಬೇಡ, ನನ್ನ ಕರ್ಮ ಇದೆ, ನನಗಿಷ್ಟೇ ಫಲ ಬರಬೇಕು, ನೀನು ಯಾರು ಡಿಸೈಡ್ ಮಾಡೋಕ್ಕೆ, ನಾನು ಕೊಡ್ತೀನಿ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋದ್ರಿಂದ ನಾವು ಅದನ್ನು ಫಾಲೋ ಮಾಡಬೇಕು. ನಮ್ಮದು ಹೇಳು ಕೇಳಿ ನಮ್ಮದು ಸತ್ ಸಂಪ್ರದಾಯ ಅಲ್ವಾ. ನಾವೆಲ್ಲ ಭಾವನಾ ಜೀವಿಗಳು, ಭಾರತೀಯರಂದರೆ ಭಾವನಾ ಜೀವಿಗಳು. ಅದನ್ನು ಆ ಭಾವನೆಯನ್ನು ಎಕ್ಸೈಟ್ಮೆಂಟ್ಗಾಗಲಿ ಅಥವಾ ದ್ವೇಷಕ್ಕಾಗಲಿ ಅಸೂಯೆಗಾಗಲಿ ಬಳಸೋದು ಬೇಡ. ಹಾಗಾಗಿ 2021 ನನ್ನ ಜೀವನ ಪಯಣ ನಿರಂತರವಾಗಿ ಕಲೆ ಒಳಗಡೆ ನಡ್ಕೊಬಂತು. ನನಗೆ ಭಾಳಷ್ಟು ಜನ ಕೇಳ್ತಾರೆ, ಎಲ್ಲ ಪರಿಚಯ ಮಾಡಿದ್ರಿ, ನಿಮ್ಮ ಫ್ಯಾಮಿಲಿ ಪರಿಚಯ ಮಾಡಲಿಲ್ಲ ಅಂತ. ನನಗೆ ಅದಕ್ಕೆ ಓದ್ ಕಡೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಈ ಕವನದ ಮೂಲಕ ಪ್ರಚಾರ ಮಾಡೋದು. ನಾನು 2 ಅಪ್ಪನಾಗುವ ಮುನ್ನ ನನ್ನವಳ ಅಪ್ಪುಗೆಯಲ್ಲಿ ಬೆಪ್ಪನಾಗಿದ್ದೆ. 2 ಅಪ್ಪನಾಗುವ ಮುನ್ನ ನನ್ನವಳ ಅಪ್ಪುಗೆಯಲ್ಲಿ ಬೆಪ್ಪನಾಗಿದ್ದೆ, ಈಗ ತೆಪ್ಪಗಾಗಿದ್ದೇನೆ ಅಂತ. 2 ಹಾಸ್ಯಗಳು, ಯಾಕೆಂದರೆ ನಾನು ಬಹಳಷ್ಟು ಈ ಥರ ಬರಿತಾ ಹೋಗ್ತೀನಿ. ಅನಿಸ್ದಾಗೆಲ್ಲ ಹೇಳ್ತಾ ಇರ್ತಾರೆ, ಸರ್ ನೀವು ಸ್ಟೇಟಸಲ್ಲಿ ಒಳ್ಳೊಳ್ಳೆ ಕವನಗಳು ಹಾಕ್ತೀರಾ, ತುಂಬ ಚೆನ್ನಾಗಿ ಹಾಕ್ತೀರಾ ಅಂತ. ನಾನು ಹೇಳಿದೆ, ಏನೋಪ್ಪ ಏನು ಹೊಳೆಯುತ್ತೆ ಅದನ್ನು ಹಾಕ್ತಾ ಇರ್ತೀನಿ, ಎಲ್ಲ ಜನರಿಗೋಸ್ಕರ. ನಾನು ನಿನ್ನೆ ಈ ಇಂಟರ್ವ್ಯೂಗಿಂತ 2 ಮುಂಚೆ ಒಂದು ಸ್ಟೇಟಸ್ ಹಾಕಿದ್ದೀನಿ, ಅಗತ್ಯಕ್ಕೆ ತಕ್ಕಷ್ಟು ದುಡಿದರೆ ಅದು ಸಾರ್ಥಕ ದುಡಿಮೆ, ಅಗತ್ಯಕ್ಕಿಂತ ಹೆಚ್ಚು ಸಂಪಾದಿಸಿದರೆ ಆಗ ಆಯಸ್ಸು ಕಡಿಮೆ. ಇದು ಬರಿತಾ ಇರ್ತೀನಿ ಅಂತ. ಈ ಥರ ತುಂಬ ಒಂದು ಮುಳುಗಿದರು ಸಹಸ್ರಾರು ಜನರು ಟೈಟಾನಿಕ್ನಲ್ಲಿ, ಇಂದು ಪ್ರತಿದಿನ ಲಕ್ಷಾಂತರ ಜನ ಮುಳುಗುತ್ತಿದ್ದಾರೆ ಟೈಟಾಗುವ ಟಾನಿಕ್ನಲ್ಲಿ. ದುಶ್ಚಟಗಳಿಂದ ದೂರ ಇರಬೇಕು ಕಲಾವಿದರು. ಮಕ್ಕಳನ್ನು ಹೆತ್ತು ಹೊತ್ತು ಸಾಕಿ ಸಲಹುವರು ತಂದೆ ತಾಯಿ, ಅದೇ ಮಕ್ಕಳು ದೊಡ್ಡವರಾದ ಮೇಲೆ ಪ್ರೀತಿಯಿಂದ ಅಪ್ಪಿ ಮುದ್ದಾಡುತ್ತಾರೆ ಬೆಕ್ಕು ನಾಯಿ. ಪರಿಸ್ಥಿತಿ ಹಂಗಾಗಿದೆ ಇವತ್ತು. ತಂದೆ ತಾಯಿಗಳನ್ನು ನೆನೀತಾ ಇಲ್ಲ, ತಂದೆ ತಾಯಿಗಳ ಬಗ್ಗೆ ಗೌರವಗಳು ಕಡಿಮೆ ಆಗ್ತದೆ, ಎಲ್ಲ ಸ್ವಾರ್ಥ ದ್ವೇಷ ಆಕ್ರೋಶ. ನಮ್ಮ ತಂದೆ ನಮ್ಮನ್ನು ಸಾಕೋದಕ್ಕೆ ಎಷ್ಟು ಕಷ್ಟಪಟ್ಟರು ಅಂತ ಕೂತ್ಕೊಂಡು 1/2 ಯೋಚನೆ ಮಾಡಿಬಿಟ್ರೆ ಸಾಕು, ನಾವು ಜೀವನದಲ್ಲಿ ಹೇಗಿರಬೇಕಂತ ಗೊತ್ತಾಗುತ್ತೆ ಸ್ನೇಹಿತರು.